ಈ ಸಂಭ್ರಮ ಸಕ್ಸಸ್ ನೋಡಿದ್ಮೇಲೆ ಮುಂದೊಂದು ದಿವಸ ಸಲಗ ಮ್ಯಾಜಿಕ್ ಥರ ಮತ್ತೊಂದಕ್ಕೆ ಏನಾದ್ರು ಪ್ರಯತ್ನಕ್ಕೆ ಹೋಗ್ಬೋದಾ ಅಥವಾ ಹೇಳ್ತಾ ಇದ್ರು ಸಲಗ ಟೂ ಅಂತ ಗಣೇಶ್ ಸರ್ಸು ಯಾವ ಸಂದರ್ಭದಲ್ಲಿ ಹೇಳಿದ್ರು ಆಗ್ಬೋದಾ? ಸಲಗ ಟೂ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಒಂದು ಸಿನಿಮಾ ಅಂದಮೇಲೆ ಅದು ತುಂಬ ಚೆನ್ನಾಗೂ ಆಗ ಸಲಗಕ್ಕಿನ್ನ ಚೆನ್ನಾಗಾಗ್ಬೋದು. ಸಲಗ ಮಟ್ಟಕ್ಕೆ ಆಗದೇನೂ ಇರ್ಬೋದು, ಬಿಕಾಸ್ ಸದ್ಯಕ್ಕೆ ಈ ಟೈಮ್ಗೆ ಜನ ನಮ್ಮ ಕೈ ಬಿಟ್ಟಿಲ್ಲ. ಸೊ ಇದನ್ನು ನಾವು ಚೆರಿಶ್ ಮಾಡ್ತೀವಿ. ಲೆಟ್ ಸೆಲೆಬ್ರೇಟ್ ಇದು ಸಲಗದು. ನೆಕ್ಸ್ಟು ನೀವು ಅಂಥ ದೇವ್ರಂಥ ಮನುಷ್ಯನೇ ಇಲ್ಲ ಇವತ್ತು ಪುನೀತ್ ಸರ್. ಸೊ ಅವರು ಒಂದು ಎಕ್ಸಾಂಪಲ್. ನಾವು ನಾಳೆ ಬಗ್ಗೆ ನಾವು ಯೋಚನೆ ಮಾಡೋದೇ ಬೇಡ. ದೇವ್ರು ಸದ್ಯಕ್ಕೆ ಇವಾಗ ನಮಗೆ ತಿನ್ನಕ್ಕೆ 30 ಏನು ಬೇಕೋ ದೇವರಷ್ಟು 40 ರೂಪಾಯಿಂದ ಇವಾಗ ಅಟ್ಲೀಸ್ಟ್ ನಾವು ಏನೋ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಯೋ ಥರ ದೇವ್ರು ಮಾಡಿಕೊಟ್ಟಿದ್ದಾನೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ನಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಇವತ್ತಿನ ಬಗ್ಗೆ ಇವತ್ತು ಖುಷಿಯಾಗಿರೋಣ. ನೆಮ್ಮದಿ, ಪ್ರೀತಿ, ಮರ್ಯಾದೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಈ ಮೂರು ಸಿಕ್ಕಲ್ಲ. ಸೊ ಜಸ್ಟ್ ಕಾನ್ಸಂಟ್ರೇಟ್ ಅಬೌಟ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಇನ್ನೇನು ಹೇಳಿದ್ದು ನಾನು, ಖುಷಿ, ನೆಮ್ಮದಿ, ಮರ್ಯಾದೆ. ಸೊ ತುಂಬ ನಾಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಐ ಆಮ್ ನನಗೆ ನಾಳೆ ಯಾವ ಸಿನಿಮಾ ಹಿಟ್ ಆಗುತ್ತೆ ಫ್ಲಾಪ್ ಆಗುತ್ತೆ ಗೊತ್ತಿಲ್ಲ. ಇವತ್ತಿಗೆ ನಾವು ತುಂಬ ಕಷ್ಟದಲ್ಲಿದ್ವಿ, ಎಲ್ಲರೂ ಕೈ ಹಿಡಿದ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿರಲಿ, ಖುಷಿಯಾಗಿರಿ. ಸೊ ಡೋಂಟ್ ಗೋ ಬಿಹೈಂಡ್ ಮನಿ ಆರ್ ಕಷ್ಟಪಡಿ, ಕಷ್ಟಪಡಬೇಕು. ಜೀವನದಲ್ಲಿ ಒಂದು ಏಮ್ ಗೋಲ್ ಇರಬೇಕು. ಬಟ್ ತುಂಬ ಆಸೆಗಳು ಬೇಡ ಮನುಷ್ಯಂಗೆ ಅಂತ ನಂಗೆ ಅನಿಸುತ್ತೆ. ಸೊ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇವತ್ತಿರೋ ಥರ ನಾವು ಯೋಚನೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ಅನಿಸ್ತಾ ಇದೆ ವಿಜಯ್ ಸರ್ ಸಕ್ಸಸ್ ಇಂದಿನ ಸೂತ್ರ ಏನು ಅಂತಂದರೆ ನಿಮ್ಮ ಪಾಸಿಟಿವ್ ಮಾತು. ಈ ಒಂದು 5 ನಿಮಿಷದಲ್ಲಿ ನೀವು ಮಾತಾಡೋ ವಿಚಾರ, ಎಲ್ಲ ಥರದ ವಿಚಾರಗಳನ್ನು ಮಾತಾಡಿ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀಡಿಯಾ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ರಮೋಷನ್ಗೆ, ಎಲ್ಲ ಪ್ರಿಂಟೆಡ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಯೂಟ್ಯೂಬ್, ಎವ್ರಿಬಡಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್, ಇದಿಷ್ಟು ಕೀರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್, ಕನ್ನಡ ಪಿಚ್ಚರ್.